नमस्कार वीक्षकरे मोगवार्थेगे स्वागत नानु भूमिका गांधी इहोत्तिन अपडेट्स तुमकूरिन एपीएमसी यार्डनल्लि आहार मत्तु नागरिक सरबराजु निगमवु रागी खरीदी केंद्रवन्नु आरंभिसिदे जिल्लाधिकारिगळ सूचने मेरेगे इंदिनिंद रागी खरीदिगागि नोंदणि माडिसुव अभियान आरंभवागिद्दु जनवरी 1रिंद रैतरिंद रागियन्नु खरीदिसलागुवुदेंदु रागी खरीदी अधिकारी रुद्रप्प तिळिसिद्दारे ಬೆಳಗ್ಗೆ 10 ಗಂಟೆಯಿಂದ ನೋಂದಣಿ ಕಾರ್ಯ ಆರಂಭಿಸಲಾಗಿದ್ದು ಮಧ್ಯಾಹ್ನದ ವೇಳೆಗೆ ಸುಮಾರು 100 ರೈತರು ನೋಂದಣಿ ಮಾಡಿಸಿದ್ದು ತುಮಕೂರು ನಗರ ತುಮಕೂರು ಗ್ರಾಮಾಂತರ ಹಾಗೂ ಕೊರಟಗೆರೆ ತಾಲೂಕಿನ ರೈತರು ನೋಂದಣಿಯನ್ನು ಮಾಡಿಸಲಾಗುತ್ತಿದೆ ಎಂದು ರುದ್ರಪ್ಪ ಹೇಳಿದ್ದಾರೆ ಸರ್ ನಮ್ಮ ಹೆಸರು ರುದ್ರಪ್ಪ ಅಂತ ಹೇಳಿ ನಾನು ರಾಗಿ ಖರೀದಿ ಅಧಿಕಾರಿ ತುಮಕೂರು ತಾಲೂಕು ಮತ್ತೆ ತುಮಕೂರು ಗ್ರಾಮಾಂತರ ಕೊರಟಗೆರೆ ಮೂರು ತಾಲೂಕಿಗೆ ರಾಗಿ ಖರೀದಿ ಅಧಿಕಾರಿ ಸರ್ ನಾನು ಸರ್ ಇವತ್ತಿಂದ ನಾವೇನು ಮಾಡಿದ್ದೀವಿ ಗಣ ಸರ್ಕಾರದ ಮಹತ್ವಾಕಾಂಕ್ಷಾ ಯೋಜನೆಯಾದ ರಾಗಿ ಖರೀದಿ MSP ರಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಅಂದರೆ ಸರ್ಕಾರ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರಾಗಿ ಖರೀದಿ ಮಾಡೋ ಸ್ಕೀಮು ಪ್ರತಿ ವರ್ಷವೂ ಸರ್ಕಾರ ನಿಯೋಜನೆ ಮಾಡುತ್ತೆ ಸರ್ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇವತ್ತಿಂದ ನಾವು ರಾಗಿ ಖರೀದಿ ಮಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಆದೇಶ ಮಾಡಿದ್ದಾರೆ ಸರ್ ಆ ಆದೇಶದ ಪ್ರಕಾರ ನಾವು ಖರೀದಿ ಕೇಂದ್ರ ಓಪನ್ ಮಾಡಿ ಇವತ್ತಿಂದ ರಿಜಿಸ್ಟ್ರೇಷನ್ ಕಾರ್ಯ ಶುರು ಮಾಡಿದ್ವಿ ಸರ್ ಸರ್ ಇದು ಮಾರ್ಚ್ 31 ಗಂಟೆನೂ ಇರುತ್ತೆ ಸರ್ ಅಂದರೆ ರಿಜಿಸ್ಟ್ರೇಷನ್ ಕೊನೆ ಡೇಟು ಅದು ಕಟ್ಅಪ್ ಡೇಟ್ ಗೊತ್ತಿಲ್ಲ ಸರ್ ಖರೀದಿ ಮಾತ್ರ ರಾಗಿ 31/3/2023 ಗಂಟೆನೂ ಮಾಡ್ತೀವಿ ಸರ್ ಖರೀದಿ ಮತ್ತೆ ಬರೋ ಜನವರಿ 1ರಿಂದ ಶುರು ಮಾಡ್ಕೋತೀವಿ ಸರ್ ಸರ್ ನಾವು ತುಮಕೂರು ಗ್ರಾಮಾಂತರ ತುಮಕೂರು ನಗರ ಮತ್ತು ಕೊರಟಗೆರೆ ಮೂರು ತಾಲೂಕದು ರಾಗಿ ನಾವು ಇಲ್ಲೇ ಖರೀದಿ ಮಾಡ್ತೀವಿ ಸರ್ ಈಗ APM ಸೈಡಲ್ಲಿ ಖರೀದಿ ಮಾಡ್ತೀವಿ ಸರ್ ಸರ್ ಇವಾಗಲೇ ಒಂದು 86 ಜನ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಸರ್ 86 ಜನ ರಿಜಿಸ್ಟ್ರೇಷನ್ ಬೆಳಗ್ಗೆಯಿಂದ ಶುರು ಮಾಡಿಕೊಂಡು ಶುರು ಮಾಡಿದ್ದೀವಿ ಸರ್ ಮಾಮೂಲಿ ಡೈಲಿ 9:30 ಶುರು ಮಾಡ್ತೀವಿ ಸರ್ ಸರ್ ಮಾಹಿತಿ ನಾವು ರೈತರು ಏನು ಮಾಡ್ತಾರೆ ಸರ್ ಕೃಷಿ ಇಲಾಖೆಗೆ ಹೋಗಿ ಫ್ರೂಟ್ ಐಡಿನಲ್ಲಿ ನಂಬರ್ ಕೊಡ್ತೀವಿ ಸರ್ ಒಬ್ಬ ರೈತನಿಗೆ ಒಂದು ಫ್ರೂಟ್ ಐಡಿ ನಂಬರ್ ಅಂತ ಕ್ರಿಯೇಟ್ ಮಾಡ್ತೀವಿ ಸರ್ ಕೃಷಿ ಇಲಾಖೆನಲ್ಲಿ ಆ ನಂಬರ್ ತೊಗೊಂಬರ್ತಾರೆ ಆ ನಂಬರ್ ಮೇಲ್ಗಡೆ ನಾವು ತೊಗೊಂಡು ಇಲ್ಲಿ ನಾವು ಅವರು ಸಿಸ್ಟಮಲ್ಲಿ ಹೊಡೆದಾಗ ಅದು ಅವ್ರು ಎಷ್ಟು ಕ್ವಿಂಟಲ್ ಬೆಳೆದಿದ್ದಾರೆ ಕೃಷಿ ಇಲಾಖೆಯಲ್ಲಿ ಎಷ್ಟು ಕ್ವಿಂಟಲ್ ಅಪ್ಲೋಡ್ ಮಾಡಿದ್ದಾರೆ ಅಂತ ಮಾಹಿತಿ ಬರುತ್ತೆ ಸರ್ ಆ ಮಾಹಿತಿ ಪ್ರಕಾರ ನಾವು ರಿಜಿಸ್ಟರ್ ಮಾಡಿ ಅವ್ರಿಗೆ ಅಕ್ನಾಲೆಜ್ಮೆಂಟ್ ಕೊಡ್ತೀವಿ ಸರ್ ಅದ್ರ ಪ್ರಕಾರ ಅವರು ರಾಗಿ ತೊಗೊಂಬಂದು ನಮ್ಮ ಇದಕ್ಕೆ ಸಬ್ಮಿಟ್ ಮಾಡ್ತಾರೆ ಸರ್ ಇಲ್ಲ ಒಬ್ಬ ರೈತ ಆಗದೇ ಇದ್ದಾಗ ಅನಿವಾರ್ಯ ಆದಾಗ ಇನ್ನೊಬ್ಬರು ಯಾರೇ ತಂದ್ರೂ ಅವ್ರ ಹತ್ರ ರಿಜಿಸ್ಟರ್ ಮಾಡ್ಕೊತೀವಿ ಸರ್ ಆದರೆ ರೈತನಿಗೆ ದುಡ್ಡು ಹೋಗುತ್ತೆ ಸರ್ ಅದು RTGS ಮುಖಾಂತರ ದುಡ್ಡು ಹೋಗುತ್ತೆ ಸರ್ ರೈತರಿಗೆ ಆಯಾ ರೈತನಿಗೆ ಹೋಗುತ್ತೆ ಸರ್ ಸಣ್ಣ ಮತ್ತು ಅತಿ ಸಣ್ಣ ರೈತರಿಂದ 1 ಎಕರೆಗೆ 10 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ರಾಗಿ ಖರೀದಿಸಲಾಗುವುದು ರೈತರು ಕೃಷಿ ಇಲಾಖೆಯಿಂದ ನೀಡಿರುವ ಗುರುತಿನ ಸಂಖ್ಯೆ ಆಧಾರದ ಮೇಲೆ ನೋಂದಣಿ ಕಾರ್ಯ ಮಾಡಲಾಗುತ್ತಿದೆ ಎಂದು ರುದ್ರಪ್ಪ ಹೇಳಿದ್ದಾರೆ ರಾಗಿ ಖರೀದಿ ಕಾರ್ಯವನ್ನು ಜನವರಿ 1ರಿಂದ ಆರಂಭಿಸಿ ಮಾರ್ಚ್ 31ಕ್ಕೆ ಅಂತ್ಯಗೊಳಿಸಲಾಗುವುದೆಂದು ರಾಗಿ ಖರೀದಿ ಅಧಿಕಾರಿ ತಿಳಿಸಿದ್ದಾರೆ ತುಮಕೂರಿನ ಹೊರವಲಯದ ಮೆಳೆಕುಟ್ಟೆ ಮುಖ್ಯ ರಸ್ತೆಯಲ್ಲಿ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಜ್ಯೋತಿ ಗಣೇಶ್ ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆರಂಭಿಸಲಾದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಜ್ಯೋತಿ ಗಣೇಶ್ ಉದ್ಘಾಟಿಸಿದರು ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ಆರೋಗ್ಯ ಕ್ಷೇತ್ರವನ್ನು ತಳಮಟ್ಟದಿಂದ ಬಲಪಡಿಸುವ ಮತ್ತು ಸುಧಾರಣೆ ತರುವ ದೃಷ್ಟಿಯಿಂದ ನಗರ ಪ್ರದೇಶಗಳಲ್ಲಿ ನಮ್ಮ ಕ್ಲಿನಿಕ್ ಅನ್ನು ಆರಂಭಿಸಲಾಗುತ್ತಿದೆ ಎಂದು ಶಾಸಕರು ಈ ಸಂದರ್ಭದಲ್ಲಿ ತಿಳಿಸಿದರು ನೀವು ಜಿಲ್ಲಾಸ್ಪತ್ರೆ ಹೋಗಿ ಕಾಯ ಬಂದು ಆ ಕಾಯ ಬಾರದು ಅಂತ ಹೇಳಿ ಜನರ ಬಾಗಿಲು ಬದಿಗೆ ನಮ್ಮ ಕ್ಲಿನಿಕ್ ಓಪಿಡಿ ಮಾತ್ರ ಇರ್ತದೆ ನಿಮ್ಗೆ ಏನೇ ಜ್ವರ ಕೆಮ್ಮು ಶುಗರ್ ಟೆಸ್ಟ್ ಮಾಡ್ಕೊಳ್ಳೋದು ಮತ್ತೊಂದು ಎಲ್ಲವನ್ನೂ ಕೂಡ ಈ ಒಂದು ಕೇಂದ್ರದಲ್ಲಿ ಮಾಡಿಕೊಡ್ತಿದ್ರೆ ತುಮಕೂರು ಜಿಲ್ಲೆಗೆ 10 ಕೊಟ್ಟಿದ್ದಾರೆ ನಮ್ಮ ಕ್ಲಿನಿಕ್ ಅದರಲ್ಲಿ 7ನ್ನ ತುಮಕೂರು ನಗರಕ್ಕೆ ಕೊಟ್ಟಿದ್ದಕ್ಕೆ ನಾವು ಬಸವರಾಜ ಬೊಮ್ಮಾಯಿ ಅವರಿಗೆ ಡಾಕ್ಟರ್ ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕ್ಲಿನಿಕ್ ಅನ್ನ ಈ ಭಾಗದಲ್ಲಿ ಸಾಕಷ್ಟು ಮಧ್ಯವರ್ಗದವರು ಬರೋರಿದ್ದಾರೆ ನಿಮಗೆ ತುಂಬಾ ಅನುಕೂಲ ಆಗ್ತದೆ ನರೇಂದ್ರ ಮೋದಿ ಅವರು ದೇಶದಲ್ಲಿ ಕ್ರಾಂತಿ ಮಾಡಬೇಕು ಸಾಮಾಜಿಕ ಭದ್ರತೆ ಕೊಡಬೇಕು ಆರೋಗ್ಯದ ಫೆಸಿಲಿಟಿ ಮತ್ತು ಶಿಕ್ಷಣ ಕೊಡಬೇಕು ಅಂತ ಹೇಳಿ ಹೆಚ್ಚಿನ ಆದ್ಯತೆ ಕೊಟ್ಟು ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಮಾಡ್ತಾ ಇದ್ದಾರೆ ಈ ಶ್ರಮ ಕಾರ್ಡ್ ಅನ್ನ ಶ್ರಮಿಕರಿಗೆ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ನ ಪ್ರತಿಯೊಬ್ಬರು ಕೂಡ ಮಾಡ್ಕೋಬೇಕು ಈ ಭಾಗದ ಸಾಕಷ್ಟು ಜನ ಸಾಕಷ್ಟು 300-500 ರೂಪಾಯಿ ಕೊಟ್ಟು ಮಾಡಿಸ್ಕೊಡ್ತಾರೆ ದಯವಿಟ್ಟು ಎಲ್ಲೂ ದುಡ್ಕೊಂಡು ಮಾಡಿಸ್ಕೊಳಕ್ ಹೋಗಬೇಡಿ
ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಕ್ಲಿನಿಕ್ ಆಗಿದೆ ಇಲ್ಲೇನೆ ನಮ್ಮ ಡಿಎಚ್ ಅವರು ಒಂದು ಕೇಂದ್ರ ಮಾಡಬೇಕು, ಒಂದು ಕಂಪ್ಯೂಟರ್ ಆಪರೇಟರ್ ಕೊಟ್ಟು ಇನ್ನೂ 300-500 ರೂಪಾಯಿ ಬ್ರೋಕರ್ಗಳು ಕೊಟ್ಟು ಆ ಕಾರ್ಡ್ನ ಮಾಡ್ಕೊಳಕ್ ಹೋಗಬೇಡಿ, ಸರ್ಕಾರ ಉಚಿತವಾಗಿ ಮಾಡಿಕೊಡ್ತಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಜುನಾಥ್, ಮಹಾನಗರ ಪಾಲಿಕೆ ಮೇಯರ್ ಪ್ರಭಾವತಿ, ಉಪಮೇಯರ್ ನರಸಿಂಹಮೂರ್ತಿ, ತಾಲೂಕು ಆರೋಗ್ಯಾಧಿಕಾರಿ ಲಕ್ಷ್ಮೀಕಾಂತ್, ಡಾಕ್ಟರ್ ಕೇಶವರಾಜ್, ಪಾಲಿಕೆ ಸದಸ್ಯರುಗಳು ಡಾಕ್ಟರ್ ರಜಿನಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುಳ್ಳುರುಗಡ್ಡದಲ್ಲಿ ಲಾರಿಯ ಬ್ರೇಕ್ ಫೇಲ್ ಆಗಿ ಭಾರಿ ಅನಾಹುತ ತಪ್ಪಿರುವ ಘಟನೆ ನಡೆದಿದೆ. ರಾಮದುರ್ಗ ಕಡೆಯಿಂದ ಮುಳ್ಳೂರು ಕಡೆಗೆ ಹೊರಟಿದ್ದ ಲಾರಿಯೊಂದು ಬ್ರೇಕ್ ಫೇಲ್ ಆಗಿ ಕಂದಕ್ಕೆ ಹುರುಳುವ ಮುನ್ನವೇ ಚಾಲಕನ ಸಮಯ ಪ್ರಜ್ಞೆಯಿಂದ ಲಾರಿ ಮತ್ತು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೊಂದು ಕಡೆಗೆ ಶ್ರೀ ಬಸವೇಶ್ವರ ವೃತ್ತದ ಎದುರಿಗೆ ಸರಕಾರಿ ಕಾಲೇಜ್ ಹತ್ತಿರ ಮುಳ್ಳೂರು ಕಡೆಯಿಂದ ರಾಮದುರ್ಗ ಕಡೆಗೆ ಹೊರಟಿದ್ದ ಲಾರಿ ಮುಂದಿನ ಬಲಭಾಗದ ಕಡೆಯ ಟೈರ್ ಬ್ಲಾಸ್ಟ್ ಆಗಿ ನಡುರಸ್ತೆಯಲ್ಲಿ ನಿಂತಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಒಟ್ಟಿನಲ್ಲಿ ಮುಳ್ಳೂರು ಗುಡ್ಡದಲ್ಲಿ ಮತ್ತೆ ಅಪಘಾತಗಳು ಪ್ರಾರಂಭವಾಗಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ 16ನೇ ವಾರ್ಡ್ನಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಕ್ಲಿನಿಕ್ ಆಸ್ಪತ್ರೆಗೆ ಚಾಲನೆ ನೀಡಿದರು. ಈ ನಮ್ಮ ಕ್ಲಿನಿಕ್ ಸಾಮಾನ್ಯ ಜನತೆಗೆ ಸೇವೆ ಲಭ್ಯವಾಗಲಿ ಎಂದು ಮಾಡಿರುವುದು. ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ದುಡ್ಡು ಕಾಸು ಮತ್ತೊಂದು ನಿರೀಕ್ಷೆ ಮಾಡಿದರೆ ನಾವು ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ನಮ್ಮ ತಾಲೂಕಿಗೆ ರಾಜ್ಯ ಸರ್ಕಾರ ಮಂಜೂರು ಮಾಡಿರುವ 6ರಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಮ್ಮ ತಾಲೂಕಿಗೂ ಆಸ್ಪತ್ರೆ ಮಂಜೂರಾಗಿದ್ದು ಈ ಭಾಗದ ಗರ್ಭಿಣಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಉತ್ತಮ ಆರೋಗ್ಯ ಸೇವೆ ನೀಡುವುದಕ್ಕೆ ಅನುಕೂಲ. ನಮ್ಮ ತಾಲೂಕಿನಲ್ಲಿ 2,500 ಗರ್ಭಿಣಿಯರು ನೋಂದಣಿ ಆಗುತ್ತಿದ್ದು ಹೆರಿಗೆ ಮಾತ್ರ 500 ಸಮೀಪ ಆಗುತ್ತಿದ್ದು ಬೇಸರ ಎಂದರು. ಚಿಕ್ಕನಾಯಕನಹಳ್ಳಿ ತಾಯಿ ಮಗು ಆಸ್ಪತ್ರೆ ಕೂಡ ಆರಂಭ ಮಾಡ್ತಾ ಇದ್ದೀವಿ. ನಾವು ಕೇಳ್ತಾ ಇದೀವಿ, ಮುಂದಿನ ತಿಂಗಳಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೂಡ ಇಲ್ಲಿ ಬಂದ್ರೆ ಶುಶ್ರೂಷೆಗೆ ವಿಶೇಷವಾಗಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಮತ್ತು ಮಗು ಶುಶ್ರೂಷೆಗೆ ಬಹಳ ಸಹಾಯ ಆಗುತ್ತೆ. ನಮ್ಗೆ ಬಹಳ ನೋವಿದೆ, ಇಲ್ಲಿ 2,500 ಗರ್ಭಿಣಿಯರು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ನೋಂದಾಯಿತರಾಗಿರ್ತಾರೆ, ಗುರುತಿಸ್ಕೊಂಡಿರ್ತಾರೆ. ಆದ್ರೆ ಹೆರಿಗೆ ಆಗ್ತಿರೋದು ಬರೀ ಒಂದು 500-600 ಹೆರಿಗೆ ಮಾತ್ರ ಚಿಕ್ಕನಾಯಕನಹಳ್ಳಿ ಆಗೋದು. ಕಳೆದ ವರ್ಷದವರೆಗೆ ಬರೀ 300 ಹೆರಿಗೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಜನಗಳಿಗೆ ಇಲ್ಲಿ ಸವಲತ್ತು ಇಲ್ಲ, ಇಲ್ಲಿ ಡಾಕ್ಟರ್ಗಳು ಚೆನ್ನಾಗಿಲ್ಲ, ಅಥವಾ ಇಲ್ಲಿ ಸಿಬ್ಬಂದಿ ಸರಿಯಾಗಿಲ್ಲ ಅನ್ನೋ ಭಾವನೆಯಿಂದ ಚಿತ್ತೂರು ತುಮಕೂರುಗಳಿಗೆ ಗರ್ಭಿಣಿಯರನ್ನು ಹೆಚ್ಚು ಓಡಾಗ್ತಾ ಇದ್ರು. ಅದಕ್ಕೆ ತಪ್ಪಿಸ್ಲಿಕ್ಕೆ ನಾವಿವಾಗ ಚಿಕ್ಕನಾಯಕನಹಳ್ಳಿನಲ್ಲಿ ಕೂಡ ರಾಜ್ಯದಲ್ಲಿ 6 ಆಸ್ಪತ್ರೆ ತಾಯಿ ಮತ್ತು ಮಗು ಆಸ್ಪತ್ರೆ ಏನ್ ಮಾಡ್ತಾ ಇದೀವಿ, ಅದೊಂದನ್ನ ಚಿಕ್ಕನಾಯಕನಹಳ್ಳಿ ಮಾಡ್ತಾ ಇದೀವಿ. ಇವೆಲ್ಲ ಜನಸಂಖ್ಯೆ ಆಧಾರದ ಮೇಲೆ ಆಗ್ಬಿಟ್ರು. ಆದ್ರೂ ಕೂಡ ಸರ್ಕಾರ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಜನಸಂಖ್ಯೆ ಕಡಿಮೆ ಇದ್ರು ಈ ಆಸ್ಪತ್ರೆ ಮತ್ತು ತಾಯಿ ಮಗು ಆಸ್ಪತ್ರೆ ಕೂಡ ಮಂಜೂರು ಮಾಡಿದೆ. ಅದನ್ನ ಮುಂದೆ ತಿಂಗಳ ನಾವು ಶಂಕುಸ್ಥಾಪನೆ ಮಾಡಿ ಆರಂಭ ಮಾಡ್ತೇವೆ. ಈ ಸೇವೆನ ಈ ಸವಲತ್ತನ್ನ ತಾವು ಬಳಸ್ಕೋಬೇಕು. ಹೋಗೋದು ಎಮರ್ಜೆನ್ಸಿಗೆಲ್ಲ ದಾರಿನಲ್ಲಿ ತೊಂದರೆ ಮಾಡ್ಕೊಳೋದು ಅಥವಾ ಎಲ್ಲೋ ಇದೆಲ್ಲದನ್ನ. ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿ ಮಾತನಾಡಿ, ರಾಜ್ಯ ಮತ್ತು ಜಿಲ್ಲೆಯಾದ್ಯಂತ ಪ್ರತಿಯೊಂದು ನಗರ ಪ್ರದೇಶಗಳಲ್ಲಿನ 30-40,000 ಜನಸಂಖ್ಯೆ ಉಳ್ಳ ಪ್ರದೇಶದಲ್ಲಿ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದು ಎಲ್ಲಾ ರೀತಿಯ ಒಪಿಡಿ ಸೇವೆ ಹಾಗೂ ಸಣ್ಣ ಪುಟ್ಟ ಕಾಯಿಲೆ ವಿಶೇಷವಾಗಿ ಗರ್ಭಿಣಿ ಮತ್ತು ಮಕ್ಕಳ ಆರೈಕೆಯನ್ನು ಮತ್ತೆ ನೋಂದಣಿ ತೆರೆದಂತೆ ಚಿಕಿತ್ಸೆ ಲಭ್ಯ. ಬೆಳಗ್ಗೆ 9:30, ಮಧ್ಯಾಹ್ನ 2:00-4:30 ಸೇವೆ ಲಭ್ಯ ಎಂದರು. ಕಾನ್ಸೆಪ್ಟ್ ಇಟ್ಕೊಂಡು ನಾವು ಜಿಲ್ಲೆಯಾದ್ಯಂತ ಮತ್ತು ರಾಜ್ಯದಾದ್ಯಂತ ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಪ್ರತಿಯೊಂದು ತಾಲೂಕು ನಗರ ಪ್ರದೇಶಗಳಲ್ಲಿ 30,000-60,000 ಜನಸಂಖ್ಯೆ ಉಳ್ಳ ಒಂದು ನಮ್ಮ ಕ್ಲಿನಿಕ್ ಅನ್ನು ನಾವು ಆರಂಭಿಸ್ತಾ ಇದ್ದೀವಿ. ಈ ಒಂದು ಕ್ಲಿನಿಕ್ ಅಲ್ಲಿ ಎಲ್ಲಾ ಸೇವೆಗಳು ಓಪಿಡಿ ಸೇವೆಗಳಿರ್ತವೆ. ಮತ್ತೆ ಎಲ್ಲ ಕಾಯಿಲೆ ಸಣ್ಣ ಪುಟ್ಟ ಕಾಯಿಲೆಗಳು ಮತ್ತೆ ತಾಯಿ ಮಕ್ಕಳ ಏನು ಗರ್ಭಿಣಿಯರಿಗೂ ಆರೈಕೆ ಇರ್ಬೋದು ಮತ್ತೆ ನೋಂದಣಿ ಇರ್ಬೋದು ಮತ್ತೆ ಎಲ್ಲ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಚಿಕಿತ್ಸೆ ನೀಡುವಂತ ಇದು
ನಮ್ಮ ಕ್ಲಿನಿಕ್ ಆಗಿರ್ತದೆ. ಸೊ ಈಗ ಈ ಒಂದು ಏನು ನಗರ ಪ್ರದೇಶದಲ್ಲಿರೋ ನಮ್ಮ ಕೊಳಗೇರಿ ಇರ್ಬೋದು ಮತ್ತೆ ಈ ಒಂದು ಯಾವುದು ತುಂಬಾ ಹಿಂದುಳಿದ ಪ್ರದೇಶದವರು ಇರ್ಬೋದು ಇವೆಲ್ಲ ಇದನ್ನ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರನೇ ಕರ್ನಾಟಕ ಸರ್ಕಾರ ಈ ಒಂದು ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಿದೆ ಮತ್ತೆ ಇದನ್ನೆಲ್ಲರೂ ಸದುಪಯೋಗಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ಲಕ್ಷ್ಮಿ ತಾಲೂಕು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಮಿಲಿಟರಿ ಶಿವಣ್ಣ ಕವಿತಾ ಚನ್ನಬಸವಯ್ಯ ಸಾಮಿಲ್ ಬಾಬು ಮಂಜುನಾಥ್ ಗೌಡ ಮತ್ತಿತರರು ಹಾಜರಿದ್ದರು ಚಂದ್ರಶೇಖರ್ ಅಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ ಅಣ್ಣನ ಸ್ಥಾನದಲ್ಲಿ ನಿಂತು ಮಡಿಲು ತುಂಬಿ ಸೀಮಂತ ನಡೆಸುವ ಜವಾಬ್ದಾರಿ ಹೊತ್ತಿರುವ ಹೆಲ್ಪ್ ಸೊಸೈಟಿಯ ಕಾರ್ಯ ಅಭಿನಂದನೀಯ ಎಂದು ಪಾವಗಡ ಕ್ಷೇತ್ರದ ಶಾಸಕ ವೆಂಕಟರವಣಪ್ಪ ಮೆಚ್ಚುಗೆ ವ್ಯಕ್ತಪಡಿಸಿದರು ಪಟ್ಟಣದ ಹಳೆ ಎಸ್ಎಸ್ಕೆ ಛತ್ರದಲ್ಲಿ ಹೆಲ್ಪ್ ಸೊಸೈಟಿ ವತಿಯಿಂದ ಸಹೋದರಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಮಾನಂ ವೆಂಕಟಸ್ವಾಮಿ ಮಾತನಾಡುತ್ತಾ ಹಣವಿದ್ದರೆ ಸಾಲದು ಸೇವೆ ಮಾಡುವ ಗುಣವಿರಬೇಕು ಪ್ರತಿನಿತ್ಯ ಒಂದಲ್ಲ ಒಂದು ಸೇವೆ ಮಾಡುವ ಮೂಲಕ ಜನಮನ್ನಣೆ ಗಳಿಸಿರುವ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಹಾಗೂ ಶ್ರೀಮತಿ ಸಂಧ್ಯಾ ಮಾನಂ ಶಶಿಕಿರಣ್ ಇಂದು ಸಹೋದರಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಿ ಎಲ್ಲರಲ್ಲೂ ಮಂದಹಾಸ ಮೂಡಿಸಿದ್ದಾರೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ತಿರುಪತಯ್ಯ ವೈದ್ಯರಾದ ಶೋಭಾ ಶಾಂತಿ ಮೆಡಿಕಲ್ ದೇವರಾಜ್ ರೋಟರಿ ಕಾರ್ಯದರ್ಶಿ ಸತ್ಯಲೋಕೇಶ್ ವೀರಮ್ಮನಹಳ್ಳಿ ಲೋಕೇಶ್ ಆಶಾ ಕಾರ್ಯಕರ್ತರು ಹಾಜರಿದ್ದರು ಸಂಶೋಧನಾ ವಿದ್ಯಾರ್ಥಿ ಎಲ್ ರೇವಣ್ಣ ಮತ್ತು ಸ್ನೇಹಿತರು ಸಂವಿಧಾನ ದಿನಾಚರಣೆ ಹಾಗೂ ಅಂಬೇಡ್ಕರ್ ಪರಿನಿಬ್ಬಾನ ದಿನದ ಪ್ರಯುಕ್ತ ಗುಂಡ್ಲುಪೇಟೆ ಪಟ್ಟಣದ ಪೃಥ್ವಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಚಳಿಗಾಲದ ಉಡುಪುಗಳನ್ನು ವಿತರಿಸಿ ವಿಶಿಷ್ಟವಾಗಿ ಆಚರಣೆ ಮಾಡಿದರು ಗುಂಡ್ಲುಪೇಟೆ ಪಟ್ಟಣದ ಅರಳಿಕಟ್ಟೆ ಬೀದಿಯಲ್ಲಿರುವ ಪೃಥ್ವಿ ಬುದ್ಧಿಮಾಂದ್ಯ ಮಕ್ಕಳಟ್ಟಿಗೆ ತೆರಳಿದ ಸಂಶೋಧನಾ ವಿದ್ಯಾರ್ಥಿ ಎಲ್ ರೇವಣ್ಣ ಮತ್ತು ಸ್ನೇಹಿತರು ಮಕ್ಕಳಿಗೆ ಚಳಿಗಾಲದ ಉಡುಪುಗಳನ್ನು ವಿತರಿಸುವ ಮೂಲಕ ಸಂವಿಧಾನದ ದಿನಾಚರಣೆ ಹಾಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿಬ್ಬಾನ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ತಿಂಗಳಿನಿಂದ ವಿಪರೀತ ಚಳಿಯಿಂದ ಬಾಧಿಸಲ್ಪಟ್ಟಿದ್ದ ಮಕ್ಕಳು ಸ್ವೆಟರ್ಗಳನ್ನ ಧರಿಸಿ ಸಂತಸ ವ್ಯಕ್ತಪಡಿಸಿದ್ರೆ ಕೇಂದ್ರದ ಮೇಲ್ವಿಚಾರಕ ವಿರೂಪಾಕ್ಷ ರೇವಣ್ಣ ಮತ್ತು ಸ್ನೇಹಿತರಿಗೆ ಧನ್ಯವಾದ ತಿಳಿಸಿದರು ಶಿವಕುಮಾರ್ ಅಮೋಕ್ ಟಿವಿ ಗುಂಡ್ಲುಪೇಟೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ರಸ್ತೆ ತಿರ್ನಹಳ್ಳಿ ಗ್ರಾಮದ ಬಳಿ ನೇಣು ಬಿಗಿದ ರೀತಿಯಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿರುವ ಘಟನೆ ನಡೆದಿದೆ ತಿರ್ನಹಳ್ಳಿ ಗ್ರಾಮಕ್ಕೆ ಸೇರಿದ ನೀಲಗಿರಿ ತೋಪಿನಲ್ಲಿ ವ್ಯಕ್ತಿ ಶವ ಪತ್ತೆಯಾಗಿದ್ದು ಸುಮಾರು 38 ವರ್ಷದ ಅಪರಿಚಿತ ವ್ಯಕ್ತಿಯಾಗಿದ್ದಾನೆ ಇನ್ನು ಘಟನಾ ಸ್ಥಳಕ್ಕೆ ನಂದಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಡಿಸೆಂಬರ್ 17 ರಿಂದ 25 ರವರೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ 3 ದಿನಗಳ ಖಾದಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಖಾದಿ ಮತ್ತು ಮಾರಾಟ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಮತ್ತೊಮ್ಮೆ ಖಾದಿ ಉತ್ಸವ ನೋಡಿ ಖಾದಿ ಉತ್ಪನ್ನಗಳ ಖರೀದಿಸುವ ಅವಕಾಶ ಕೂಡಿ ಬಂದಿದೆ ಇದೇ ತಿಂಗಳ 17ರಿಂದ 25ನೇ ತಾರೀಕಿನವರೆಗೂ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಖಾದಿ ಪ್ರದರ್ಶನ ಹಾಗೂ ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಖಾದಿ ಮೇಳದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದರು Thank you.
ಈ ವೇಳೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಖಾದಿ ಉತ್ಪನ್ನಗಳಿಗೆ ಹೆಚ್ಚು ಹೆಚ್ಚು ಬೇಡಿಕೆ ಬರುತ್ತಿದ್ದು, ನಾನು ಅಧ್ಯಕ್ಷನಾದ ಮೇಲೆ ಬಿಜಾಪುರ, ರಾಯಚೂರು ಮತ್ತು ಮಂಗಳೂರಿನಲ್ಲಿ ಉತ್ಸವಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಅತ್ಯುತ್ತಮ ರೆಸ್ಪಾನ್ಸ್ ಬಂದಿದೆ. 17ರಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗುವ ಮೇಳದಲ್ಲಿ ಇಲಾಖೆಯಿಂದಲೇ ಸ್ಥಳೀಯ ಉದ್ಯಮಿಗಳ ಉತ್ಪನ್ನಗಳ ಮಾರಾಟಕ್ಕೆ ಸ್ಟಾಲ್ಗಳ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದರು. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ಗಾಂಧೀಜಿಯವರ ಕನಸು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತ ನಮ್ಮ ಕೆಲಸಗಾರ ಕಸಬುದಾರಿಗೆ ಆರ್ಟಿಜನ್ಸ್ ಅಂತ ನಾವು ಹೇಳಿ ಕಸಬುದಾರರಿಗೆ ಒಂದು ಕೆಲಸ ಕೈಗೆ ದುಡಿಯುವ ಕೆಲಸಗಳಿಗೆ ಕೈಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಅದರಿಂದ ಇಂದಿನವರೆಗೂ ಕೂಡ ಅದೇ ಒಂದು ಈ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೀಣಾಭಿವೃದ್ಧಿ ಮಂಡಳಿಯ ಒಂದು ಅಡಿಯಲ್ಲಿ ಸುಮಾರು 255ಕ್ಕೂ ಹೆಚ್ಚು ಸಂಸ್ಥೆಗಳು ಇವಾಗ ಕಾರ್ಯನಿರ್ವಹಿಸ್ತಾ ಇದೆ. ಮಾನ್ಯ ನಾರಾಯಣ ಸ್ವಾಮಿ ಅವರು ಈಗ ಖಾದಿ ಸಂಸ್ಥೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಇಲ್ಲ, ಅವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದರೆ ಇವತ್ತು ನಮ್ಮಲ್ಲಿ ಏನು ಇವತ್ತು 16,000 ಉದ್ಯೋಗಿಗಳು ಈ ಸಂಸ್ಥೆಗಳು ತೋರಿಸ್ಕೊಂಡಿದ್ದೆ ಹಳ್ಳಿಗಾಡಿನಲ್ಲಿ. ಇವತ್ತು ನಗರ ಪ್ರದೇಶದಲ್ಲಿರ್ಬೋದು, ಹಳ್ಳಿಗಾಡಿನಲ್ಲಿರ್ಬೋದು, ಕಾರಣ ಇದಿಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಮಿಷಿನಿಂದ ಮಾಡ್ತಕ್ಕಂಥದ್ದಿಲ್ಲ, ಎಲ್ಲ ನಮ್ಮ ಕೈಯಿಂದ ಮಾಡ್ತಕ್ಕಂಥ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಖಾದಿ ಜಾಸ್ತಿ ಸಂಸ್ಥೆಗಳಿವೆ. ಇಲ್ಲಿ ಕೂಡು ಇದನ್ನು ತಗೊಂಬಂದು ಆ ಗೂಡಿಂದ ನೂಲನ್ನು ತೆಗೆದು ಅದನ್ನು ರೆಡಿ ಮಾಡಿ ಅದನ್ನು ತಿಕ್ಕಿ ಮತ್ತೆ ಇದಕ್ಕೆ ನೇಯ್ದಕ್ಕಂಥ ಮಕ್ಕಳಿಗೆ ಕೊಡೋರು ಕೂಡ ಬರೀ ಕೈಯಿಂದ ಮಾಡ್ತಕ್ಕಂಥದ್ದು. ಯಾವುದೇ ರೀತಿಯ ಪವರ್ ಲೂಮ್ಸ್ ಇಲ್ಲ, ಪವರ್ ಲೂಮ್ಸ್ಗೆ ನಾವು ಇನ್ನು ಗಾಂಧೀಜಿ ಕಂಡ ಕನಸಿನಂತೆ ಗ್ರಾಮೀಣ ಭಾಗದ ಯುವಕರಿಗೆ ಉದ್ಯೋಗ ಕಲ್ಪಿಸುವ ಸಲುವಾಗಿ ಪಿಎಂಇಜಿಪಿ ಯೋಜನೆಯಲ್ಲಿ ಖಾದಿ ಕೈಗಾರಿಕೆಗಳು ತೆರೆಯಲು ಸಹಾಯ ನಿಧಿ ನೀಡಿ ಉದ್ಯಮಿಗಳನ್ನ ಬೆಳೆಸಲು ಪ್ರೋತ್ಸಾಹ ನೀಡಲಾಗುತ್ತದೆ ಎಂದರು. ಅಂದರೆ ಕಾರ್ಮಿಕರು ನೂಲವರಿರ್ಬೋದು, ನೇಯರಿರ್ಬೋದು, ಇವೆಲ್ಲರೂ ಕೂಡ ಈ ರೇಷ್ಮೆ ತೆಗೆಯೋರಿರ್ಬೋದು, ಎಲ್ಲರೂ ಕೂಡ ಇದರಲ್ಲಿ ನೋಡಿಸ್ಕೊಂಡಿದ್ದಾರೆ. ಅವರಿಗೆ ಉತ್ತೇಜನ ಕೊಡ್ತಕ್ಕಂಥದಕ್ಕೋಸ್ಕರ ಈ ಒಂದು ಮಾರಾಟವನ್ನು ನಾವು ಮಾಡ್ತೇವೆ. ಇದರಿಂದ ನಾವು ಲಾಭ ನಿರೀಕ್ಷೆ ಮಾಡಲ್ಲ. ನಮ್ಮ ಸಂಸ್ಥೆಯಲ್ಲೇ ದುಡ್ಡು ಖರ್ಚು ಮಾಡಿ ಹಣ ಖರ್ಚು ವೆಚ್ಚ ಮಾಡಿ ಈ ಒಂದು ರೀತಿಯ ಮಾರುಕಟ್ಟೆ ಕಲ್ಪಿಸೋದಕ್ಕೋಸ್ಕರ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ಖಾದಿ ಮತ್ತು ಇದು ರೇಷ್ಮೆ ಎರಡು ಸೇರಿ ಪಾಲಿಸ್ಟರ್ ಸಮೇತ ಇದೆ. ಪಾಲಿಸ್ಟರ್ ಅಂದ್ರೆ ಖಾದಿ ಪಾಲಿಸ್ಟರ್ಸ್ ವಿಲೇಜ್ ಇಂಡಸ್ಟ್ರೀಸ್ ಅದು ಈ ಬಟ್ಟೆ ಮಾರಾಟ ಮಾಡ್ತಕ್ಕಂಥದ್ದು. ಜೊತೆಗೆ ವಿಲೇಜ್ ಇಂಡಸ್ಟ್ರೀಸ್ ನಮ್ಮ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಇವತ್ತು ಗುಡಿ ಕೈಗಾರಿಕೆಗಳಲ್ಲಿ ಅವರೇನೇನು ಆಯುರ್ವೇದಿಕ ಔಷಧಿ ತಯಾರು ಮಾಡ್ತಾರೆ, ಹಪ್ಪಳ ಸಂಡಿಗೆ ಈ ರೀತಿಯ ಖಾದ್ಯಗಳನ್ನು ಕೂಡ ತಯಾರು ಮಾಡ್ತಾರೆ, ಚಕ್ಲಿ ಕೋಡ್ಬಳೆ ಈ ಎಲ್ಲ ವಸ್ತುಗಳನ್ನು ಕೂಡ ತಯಾರು ಮಾಡ್ತಾರೆ. ಅವ್ರಿಗೆ ಉತ್ತೇಜನ ಕೊಡ್ತೀವಿ. ಮಕ್ಕಳ ಆಟಿಕೆಗಳ ತಯಾರು ಮಾಡ್ತಾರೆ, ಅದು ಕೂಡ ಉತ್ತೇಜನ ಇದೆ. ಜೊತೆಗೆ ಮಸಾಲೆ ಪದಾರ್ಥಗಳು, ಅದು ಚಟ್ನಿ ಪುಡಿ ಇರ್ಬೋದು, ಬೇರೆ ಬೇರೆ ರೀತಿಯ ಮಸಾಲೆ ಪದಾರ್ಥಗಳನ್ನು ಕೂಡ ನಾವು ಇವತ್ತು ಮಾಡಲಿಕ್ಕೆ ಗುಡಿ ಕೈಗಾರಿಕೆಗಳಲ್ಲಿ ಅವಕಾಶ ಇದೆ. ಅದು ಕೂಡ ಇವತ್ತು ಬಹುಶಃ 36-37 ಸ್ಥಾನಗಳನ್ನು ಹಾಕೋದ್ರಲ್ಲಿ ಅವರಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಅಂತ ಹೇಳಿ 16-17 ಅವಧಿ ಕೊಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಸಿಇಒ ಬಸವರಾಜ್, ಖಾದಿ ಮಂಡಳಿ ಜಿಲ್ಲಾಧಿಕಾರಿ ರಾಜಶೇಖರ್, ಮುಖಂಡರುಗಳಾದ ಅವಲಕೊಂಡರಾಯಪ್ಪ, ಆನಂದ್ ಇತರರು ಹಾಜರಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ. ಕಾಲೇಜು ಉಪನ್ಯಾಸಕರನ್ನು ಏಕಾಏಕಿ ಬದಲಾವಣೆ ಮಾಡಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಲೇಜು ಆಡಳಿತ ಮಂಡಳಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಕಾಲೇಜಿನ ಮುಖ್ಯಸ್ಥ ಅಶೋಕ್ ರೆಡ್ಡಿ ಕಳೆದ 6 ತಿಂಗಳ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಆದರೆ ಅಕಾಡೆಮಿಯ ಜವಾಬ್ದಾರಿಯನ್ನ ಅಶೋಕ್ ರೆಡ್ಡಿಯ ಸಹೋದರ ಬೈರಾರೆಡ್ಡಿ ಮುಂದುವರಿಸಿಕೊಂಡು ಬರುತ್ತಿದ್ದು, ಇನ್ನು ಗುತ್ತಿಗೆ ಆಧಾರದಲ್ಲಿ 10 ವರ್ಷಗಳ ಕಾಲ ಅಕಾಡೆಮಿಯ ಜವಾಬ್ದಾರಿಯನ್ನು ಅಶೋಕ್ ರೆಡ್ಡಿ ಪಡೆದುಕೊಂಡಿದ್ದರು. ಆದರೆ ಅಶೋಕ್ ರೆಡ್ಡಿ ಮೃತಪಟ್ಟ ನಂತರ ವಿಕ್ರಮ್ ಕಾಲೇಜಿನ ಆಡಳಿತ ಮಂಡಳಿ ಏಕಾಏಕಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಶಿಕ್ಷಕರನ್ನು ಬದಲಾವಣೆ ಮಾಡಿರುವುದು ವಿದ್ಯಾರ್ಥಿಗಳ ಹಾಗೂ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಲೇಜ್ ಕಮಿಟಿ ಅವ್ರು ಇರ್ತಾರೆ, ಅವ್ರದೆಲ್ಲ ಒಂದು ಮೀಟಿಂಗ್ ಕರೀರಿ, ಕರೆದು ಅದನ್ನ ಅದನ್ನ ತೀರ್ಮಾನ ಮಾಡಿ.
ಈಗ ಏನಿದೆ ಮೇನ್ ಎರಡು ವರ್ಷ ಮಕ್ಕಳದ ಏನು ಭವಿಷ್ಯದ ಏನಿದೆ ಅದರ ಬಗ್ಗೆ ಕ್ಲಿಯರ್ ಮಾಡಿ ನಾವು ಯಾವುದೇ ಫ್ಯಾಕಲ್ಟಿ ಚೇಂಜ್ ಮಾಡಿದೆ ಇಂಡಿನಲ್ಲಿ ಇದ್ರೆ ಸೊ ನಿಮ್ದೆಲ್ಲ ಫ್ಯಾಕಲ್ಟಿ ಏನಿರುತ್ತೆ ಅಥವಾ ಇವ್ರದ್ದು ಕಮಿಟಿ ಏನಿರುತ್ತೆ ಅವ್ರದೆಲ್ಲ ಕಷ್ಟಬೇಕಾಗುತ್ತೆ ನೀವೇಕಾಗಿ ಬಿಡಕ್ ಬರೋದಿಲ್ಲ ಬಿಡಕ್ ಬರಲ್ಲ ಅವ್ರನ್ನೆಲ್ಲ ಒಂದು ಕರೆಸಿ ನಾವು ಬರ್ತೀವಿ ಕೂತ್ಕೊಂಡು ಬೇಕಾದ್ರೆ ಅವ್ರಿಗೆ ಏನ ಮಾತಾಡ್ಕೇಳಿ ಮಾತಾಡ್ಕೇಳಿ ಅದನ್ನ ಯಾವ ರೀತಿ ಈಗ ನೀವು ಹೇಳಿದ್ರೆ ಇಷ್ಟು ಸಿಟಿಸಮ್ ಕೊಡೋದು ಇನ್ನೊಂದು ಮತ್ತೊಂದು ಎಲ್ಲ ಅವ್ರೊಂದಿಗೆ ಅಶ್ಯೂರೆನ್ಸ್ ಕೊಡ್ತಾರೋ ಅಥವಾ ಏನ್ ಮಾಡ್ತಾರೋ ಅದು ನಿಮ್ದು ಕ್ಲಿಯರ್ ಮಾಡಿ ಅವ್ರ ಜವಾಬ್ದಾರಿ ಸದ್ಯ ಇದೇ ವಿಚಾರವಾಗಿ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯನ್ನ ಪ್ರಶ್ನಿಸಿದ್ದು ಆಡಳಿತ ಮಂಡಳಿ ಮಾತ್ರ ಬೇಜವಾಬ್ದಾರಿ ಉತ್ತರ ನೀಡಿ ಮಕ್ಕಳಿಗೆ ಟಿಸಿ ತೆಗೆದುಕೊಂಡು ಹೋಗುವಂತೆ ಹಾಗೂ ಕಾಲೇಜಿನ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಚಪ್ಪಲಿ ತೋರಿಸಿ ಪೋಷಕರ ಹಾಗೂ ಮಕ್ಕಳನ್ನು ಮತ್ತಷ್ಟು ಕೆರಳುವಂತೆ ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಇಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಲೇಜಿನ ಮುಂಭಾಗ ಪ್ರತಿಭಟನೆ ನಡೆಸಿ ವಿಕ್ರಮ್ ಕಾಲೇಜಿನ ಮುಖ್ಯಸ್ಥ ನರಸಿಂಹ ರೆಡ್ಡಿಯನ್ನು ತರಾಟೆಗೆ ತೆಗೆದುಕೊಂಡು ಈಗಿರುವ ಸಿಬ್ಬಂದಿಯನ್ನ 2 ವರ್ಷಗಳ ಕಾಲ ಮುಂದುವರಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಐಟಿ ನೀಟ್ ಜೆಇಟಿ ಐಐಟಿ ರೋ ಕೋಚಿಂಗ್ ಕೊಡಣ ಅಂತಬಿಟ್ಟು ಹೊಸ ಸ್ಟಾಫ್ ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ನಾವು ಇನ್ನ ಅನ್ಕೊಂಡಿದೀವಿ ಅಷ್ಟೇ ನಾವೇನು ಚೇಂಜ್ ಮಾಡಿಲ್ಲ ಬಟ್ ಅದೇನಂದ್ರೆ ಮಕ್ಕಳವರೆಗೂ ಹೋಗ್ಬಿಟ್ಟು ಮಕ್ಕಳು ಹೋಗಬೇಕು ನಮ್ಗೆ ಅವರೇ ಸ್ಟಾಫ್ ಇರಲಿ ಅವರೇ ಇರಲಿ ಹಂಗೆ ಅಂತ ಬಂದಿದ್ರು ಅಷ್ಟೇ ಅದು ಬಿಟ್ಟರೆ ಏನೇನು ಇದರಲ್ಲಿ ಸಮಸ್ಯೆ ಏನಿಲ್ಲ ಬಟ್ ಈಗ ಅವ್ರು ಕೇಳಿದ್ದಕ್ಕೆ ಯಜಮಾನ್ ಇಟ್ಕೊಂಡು ಈ ವರ್ಷ ಮುಂದಿನ ವರ್ಷ ಅವರೇ ಕಂಟಿನ್ಯೂ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು ಮತ್ತು ಮುಂದಿನ ಮತ್ತೆ ನಾವು ಇಷ್ಟೇ ಕೇಳಿದ್ದು ಏನು ಹೋಗಿದ ವರ್ಷ ಅಶೋಕ್ ರೆಡ್ಡಿ ಅವರಿದ್ರು ಒಳ್ಳೆ ರಿಸಲ್ಟ್ ತಂದುಕೊಟ್ರು ಈ ಸರ್ತಿ ನೀವು ಅಶೋಕ್ ರೆಡ್ಡಿ ರಿಸಲ್ಟ್ ತಂದುಕೊಡಿ ಅಂತ ನಾವೇ ಕೇಳಿದ್ವಿ ಅವರು ನಮಗೆ ತಂದು ಇನ್ನೂ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇದೇ ಒಳ್ಳೆ ರಿಸಲ್ಟ್ ಇದ್ದಾದ ಥರ ಮೊನ್ನೆ ಒಳ್ಳೆ ಐಐಟಿ ಸೀಟ್ಸು ಒಳ್ಳೆ ಮೆಡಿಕಲ್ ಸೀಟ್ಸು ಎಲ್ಲ ಅವರೇ ಕೊಟ್ಟರೆ ಈ ಸರ್ತಿ ಮುಂದಿನ ಸರ್ತಿನೂ ಎಲ್ಲ ಸರ್ತಿನೂ ಅವರಿಗೆ ಮುಂದುವರಿಸ್ತೀವಿ ಅಂತ ಹೇಳಿ ಯಜಮಾನ್ ಹೇಳಿದ್ದಾರೆ ಅಷ್ಟೇ ಸರ್ ಏನು ಮುಖ್ಯವಾಗಿ ಒಂದು ವೈಯಕ್ತಿಕ ವಿಷಯಗಳ ಹಿನ್ನೆಲೆ ಒಂದು ಗಲಾಟೆ ಶುರುವಾಗಿದೆ ಅಂತ ಇಲ್ಲ ಇದು ವೈಯಕ್ತಿಕ ವಿಷಯ ಅಂತಂದ್ರೆ ನಮಗೂ ಏನು ವೈಯಕ್ತಿಕ ವಿಷಯ ಏನಿಲ್ಲ ವೈಯಕ್ತಿಕ ವಿಷಯ ನಮ್ಗೇನು ಇಲ್ಲ ಇಲ್ಲ ಅವರು ಅದನ್ನ ಅದನ್ನ ಸೆಂಟ್ರಲ್ ಅವರಪ್ಪ ಅವರಪ್ಪನಿಗೂ ಅವರಪ್ಪ ಅವ್ರಿಗೂ ಬೇರೆಡ್ಡಿ ಅವ್ರಿಗೂ ನಮಗೂ ಇವತ್ತು ವೈಯಕ್ತಿಕ ವಿಷಯ ಏನಿಲ್ಲ ಒಂದಿನ ಕೂಡ ನಾವು ಬೈಕೊಂಡಿರೋದಿಲ್ಲ ಒಂದಿನ ಕೂಡ ನಾವು ಮಾತನಾಡ್ಕೊಂಡಿರೋದಿಲ್ಲ ಸೆಂಟ್ರಲ್ ಇರೋ ಅವ್ರಿಗೂ ಅನ್ಕೋತಾರೆ ಅಷ್ಟೇ ವೈಯಕ್ತಿಕ ವಿಷಯ ಇದ್ರಲ್ಲೇನು ಇಲ್ಲ ಇನ್ನು ಸ್ಥಳಕ್ಕೆ ಬಂದ ನಗರ ಠಾಣೆಯ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯ ಸಮಸ್ಯೆ ಬಗೆಹರಿಸಲು ಯಶಸ್ವಿಯಾಗಿದ್ದಾರೆ ಪೋಷಕರು ಹಾಗೂ ವಿಕ್ರಮ್ ಕಾಲೇಜು ಆಡಳಿತ ಮಂಡಳಿಯ ನಡುವೆ ಮಾತುಕತೆ ನಡೆಸಿ 2 ವರ್ಷಗಳ ಕಾಲ ಈಗಿರುವ ಶಿಕ್ಷಕ ಸಿಬ್ಬಂದಿಯನ್ನೇ ಮುಂದುವರಿಸುವಂತೆ ಒಪ್ಪಿಗೆ ನೀಡಿದ್ದು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಂಡಲ್ಲಿ ಇರುವ ಸಿಬ್ಬಂದಿಯನ್ನೇ ಎಲ್ಲಾ ವರ್ಷಗಳಲ್ಲೂ ಮುಂದುವರಿಸುವುದಾಗಿ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ಒಪ್ಪಿಗೆ ನೀಡಿದ್ದಾರೆ ಎಲ್ಲರಿಗೆ ನಾವು ಶಿಕ್ಷಕ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಸೊ 10 ವರ್ಷದಿಂದ ಅಂದರೆ 2 ವರ್ಷ ಇದು 3 ವರ್ಷ ಆಗಿದೆ 4 ವರ್ಷ ಮಾಡಬೇಕು ಅಂತ ಹೋಗ್ತಿದ್ದೀವಿ ಸೊ ಅಂದರೆ ಸಣ್ಣಪ್ಪನ ಕಾಮನ್ ಆಗಿ ಬರ್ತಾವೆ ಮ್ಯಾನೇಜ್ಮೆಂಟ್ ಅಂದಮೇಲೆ ಬಂತು ಈಗ ಅವರು ನಮ್ಗೆ ಏನು ಅಸ್ಯೂರೆನ್ಸ್ ಕೊಟ್ಟಿದ್ದಾರೆ ಅಂದರೆ ಇನ್ನು 2 ವರ್ಷ ನಿಮ್ಗೆ ಯಾವುದೇ ಥರ ತೊಂದರೆ ಕೊಡಲ್ಲ ನೆಕ್ಸ್ಟ್ ನೀವು ಮುಂದೆ ಮಾಡಬೇಕಂದ್ರೆ ನಾನು ಯಾವುದೇ ಥರ ತೊಂದರೆ ಕೊಡಲ್ಲ ಅಂತ ನಮ್ಗೆ ಅಸ್ಯೂರೆನ್ಸ್ ಕೊಟ್ಟಿದ್ದಾರೆ ಅವ್ರು ನಮಗೆ ತುಂಬ ಸಪೋರ್ಟ್ ಇರ್ತೀವಿ ಅಂತ ಅಸ್ಯೂರೆನ್ಸ್ ಕೊಟ್ಟಿದ್ದಾರೆ ತುಂಬ ಒಳ್ಳೆ ವ್ಯಕ್ತಿ ಸೊ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಯಾವುದೇ ಕಾರಣಕ್ಕೆ ನಮಗೆಲ್ಲ ತೊಂದರೆ ಮಾಡಲ್ಲ ಅಂತ ಹೇಳಿದರೆ ಮಕ್ಕಳಿಗೆಲ್ಲ ಒಳ್ಳೆ ಫ್ಯೂಚರ್ ಮಾಡೋಕ್ಕೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ ನಮ್ಗೆ ಅಸ್ಯೂರೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ನಮ್ಗೆ ಏನೂ ಇದೆ ಯಾಕಂದ್ರೆ 3 ವರ್ಷದಿಂದ ಮಾಡ್ತಿರೋದ್ರಿಂದ ಸೊ ಯಾವುದೇ ಥರ ತೊಂದರೆ ಮಾಡಲ್ಲ ಸೊ ಇವತ್ತೇನೋ ಸಣ್ಣ ಪುಟ್ಟ ಏನೋ ಸ್ವಲ್ಪ ಮಿಸ್ಟೇಕ್ಸ್ ನಮ್ಮ ಹುಡುಗರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ ಇನ್ಸ್ಟಾಲ್ ಮಾಡಿಬಿಟ್ಟು ಸೊ ಅವ್ರ ಕಡೆ ನಾನು ಮಕ್ಕಳ ಕಡೆ ನಾವು ಸಾರಿ ಕೇಳ್ತೀವಿ ಇಷ್ಟೆಲ್ಲ ಗಲಾಟೆ ಆಗಿದ್ದಕ್ಕೆ ಬಟ್ ಇದನ್ನು ನೆಕ್ಸ್ಟ್ಗೆ ಆಗಲ್ಲ ಬಟ್ ಒಳ್ಳೆ ಎಜುಕೇಶನ್ ಕೊಟ್ಟು ನಮ್ಮ ವಿಕ್ರಮ್ ಕಾಲೇಜಲ್ಲಿ ಮೊದಲು ಲಾಸ್ಟ್ ಇಯರು ನಮ್ಮ ತಾಲೂಕಲ್ಲಿ ಫಸ್ಟ್ ಬಂದಿದೆ ಸೀಟ್ ರಿಸಲ್ಟ್ಸ್ ಅಗೇನ್ ಈ ವರ್ಷದ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ನೆಕ್ಸ್ಟ್ 2024 ಶೇರ್ ಫಸ್ಟ್ ರಿಸಲ್ಟ್ ಪ್ಲಾನ್ ಮಾಡ್ತೀವಿ ಆ ರಿಸಲ್ಟ್ಸ್ ಎಲ್ಲ ಟ್ರೈ ಮಾಡ್ತೀವಿ ಎಜುಕೇಷನ್ಗೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಅಂತ ಇವತ್ತು ನಾನು ಗರ್ವವಾಗಿ ಹೇಳ್ತೀನಿ ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಬೆಳಗಾವಿಯಲ್ಲಿ ಮತ್ತೆ ಮರಾಠಿ ಪುಂಡರು ಕಿರಿಕ್ ತೆಗೆದಿದ್ದು ಕರ್ನಾಟಕ ರಾಜ್ಯ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗೆ ಸೇರಿದ ವಾಹನಕ್ಕೆ ಕಲ್ಲು ತೂರಿದ್ದಾರೆ ಬುಧವಾರ ರಾತ್ರಿ ಮರಾಠಿ ಪುಂಡರ ವಾಹನಕ್ಕೆ ಕಲ್ಲು ಹೊಡೆದು ಜಖಂಗೊಳಿಸಿದ್ದಾರೆ ಬೆಂಗಳೂರಿನಿಂದ ಬೆಳಗಾವಿಗೆ ಚಳಿಗಾಲ ಅಧಿವೇಶನಕ್ಕಾಗಿ ಬಂದಿದ್ದ ವಾಹನದ ಮೇಲೆ ಪುಂಡರು ಕಲ್ಲು ತೂರಿದ್ದಾರೆ ಬೆಳಗಾವಿ ಸುವರ್ಣಸೌಧದ ಎದುರೇ ಈ ಕೃತ್ಯ ನಡೆದಿದೆ ಕರ್ನಾಟಕ ಸರ್ಕಾರ ಎಂದು ಜೀಪ್ನಲ್ಲಿ ಬರೆದುಕೊಂಡಿದ್ದರಿಂದ ವಾಹನವನ್ನು ಗುರಿಯಾಗಿಸಿ ಮರಾಠಿ ಭಾಷಿಕರು ಅಡ್ಡಗಟ್ಟಿ ಕಲ್ಲು ತೂರಿ ವಿಕೃತಿ ಮೆರೆದಿದ್ದಾರೆ ಅಷ್ಟು ಮಾತ್ರವಲ್ಲದೆ ಚಾಲಕ ಚೇತನ್ ಎಂಬುವವರ ಮೇಲೂ ಹಲ್ಲೆಗೆ ಮುಂದಾಗಿದ್ದು ಜೀವ ಬೆದರಿಕೆಯನ್ನು ಒಡ್ಡಿದ್ದಾರೆ ಎನ್ನಲಾಗುತ್ತಿದೆ ಈ ಸಂಬಂಧ ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ರಾತ್ರಿ 10:30 ನಾನು ಬಂದು ಡಿ ಸಿ ಆಫೀಸ್ ಕಾಂಪೌಂಡ್ ಅಲ್ಲಿ ಗಾಡಿ ನಿಲ್ಸ್ಕೊಂಡು ಅಲ್ಲೇ ಮಲ್ಕೊಂಡೆ ರಾತ್ರಿ ಇದು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಸರ್ ಚಾಮರಾಜಪೇಟೆ ಒಂದು ಸಡಲ್ನ ಬಂದು ಅಡ್ಡಾಕ್ತಾರೆ ಸರ್ ನಾನು ಆರಿಸ್ಬೇಕಾಗತ್ತೆ ಅಂತ ಗಾಡಿ ನಿಲ್ಸ್ತೆ ಅವಾಗ ಏಕ್ದಮ್ ಏನು ತಗೊಂಡು ಹೊಡೆದ್ರು ಅನ್ನೋ ಗೊತ್ತಿಲ್ಲ ಸರ್ ಹಾಂ ಗ್ಲಾಸ್ ಎಲ್ಲ ಫುಲ್ ಹೊಡೆದೋಗಿ ಮರಾಠಿ ಒಳಗೆ ಮಾತಾಡ್ತಾ ಇದ್ದೀನಿ ಏನಾಗ ಗೊತ್ತಿಲ್ಲ ಸರ್ ನಿಮ್ಮ ಜೀಪ್ ನೋಡಿ ನಮ್ಮ ಜೀಪ್ ನೋಡೇ ನಿಲ್ಸ
ಅದ್ರ ಬಗ್ಗೆ ನಾನು ಹಿಂಗೆ ಹೇಳಲಿ ಸರ್. ವಿಧಾನಸೌಧ ಡೌನಲ್ಲಿ ಸರ್, ವಿಧಾನಸೌಧ ಡೌನಲ್ಲಿ ಈ ಕಡೆ ಬರ್ತಾ ಇದೆ ಬೆಳಗಾಂ ಕಡೆ, ಅವಾಗಾಯ್ತು ಅಧಿವೇಶನ ಡ್ಯೂಟಿಗೆ ಬರ್ತಾ ಇದೆ. ಕಂಪ್ಲೇಂಟ್ ಇಲ್ಲ ಸರ್, ಆರ್ ಟಿ ಓ ಸಾಹೇಬ್ರು ಎಲ್ಲ ಗ್ಲಾಸ್ ಹಾಕಕ್ಕೆ ಕಳಿಸ್ತಾ ಇದ್ದಾರೆ. ಈಗ ಪೊಲೀಸರು ಯಾರಾದರೂ ನಿಮ್ಗೆ ಸಂಪರ್ಕ ಮಾಡಿದ್ರೆ? ಯಾರೂ ಮಾಡಿಲ್ಲ ಸರ್. ಯಾರೂ ಮಾಡಿಲ್ಲ ಹಿಂಗ ಇಲ್ಲ ನಿಮ್ಮೇಲೆ ಏನಾದರೂ ಹಲ್ಲೆ ಆಗಿದೆ? ಇಲ್ಲ ಸರ್, ನನಗೇನಾಗಿಲ್ಲ. ಏನಾಯ್ತು? ನಾನು ಒಬ್ಬನೇ ಇದ್ದೆ ಸರ್. ಗ್ಲಾಸ್ ಅಷ್ಟೇ ಆಗಿದೆ ಸರ್, ಫ್ರಂಟ್ ಗ್ಲಾಸ್ ಅಷ್ಟೇ ಆಗಿದೆ, ಮತ್ತೆ ಏನಾಗಿದೆ? ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೂ ಬರ್ತಾ ಇದೆ? ನಮ್ಮನೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದೆ, ಅಷ್ಟೊತ್ತಿ ನಾನು ಗಾಡಿ ಮೂವ್ ಮಾಡಿಬಿಟ್ಟೆ. ಏನು ಹೇಳ್ತೀರಿ ಸರ್, ಪೊಲೀಸರೆಲ್ಲ ಭದ್ರತೆ ಕೊಡಬೇಕು ಟೈಮಲ್ಲಿ ಅಧಿವೇಶನಕ್ಕೆ ಬರೋರಿಗೆ? ನಾವು ಹಿಂಗೆ ಹೇಳ ಸರ್, ಅದೆಲ್ಲ ದೊಡ್ಡವರು ಇದು ಮಾಡಬೇಕು. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಚೇತನ್. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವ ಶಿಥಿಲಗೊಂಡ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಆಟ ಪಾಠ ಎಂಬ ಶೀರ್ಷಿಕೆಯಡಿ ಇದೇ ಡಿಸೆಂಬರ್ 8 ನಿಮ್ಮ ಅಮೋಕ್ ಟಿವಿ ವರದಿ ಬಿತ್ತರಿಸಿತ್ತು. ಇದಕ್ಕೆ ಎಚ್ಚೆತ್ತುಕೊಂಡ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಕೇಂದ್ರವನ್ನು ಸುಸಜ್ಜಿತ ಕಟ್ಟಡಕ್ಕೆ ಸ್ಥಳಾಂತರಿಸಿದ್ದಾರೆ. ಪಟ್ಟಣದ ಐಬಿ ರಸ್ತೆಗೆ ಹೊಂದಿಕೊಂಡ ಡಿವೈಎಸ್ಪಿ ಕಚೇರಿ ಆವರಣದಲ್ಲಿರುವ ಅಂಗನವಾಡಿ ಕೇಂದ್ರ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಯಾವುದೇ ಕ್ಷಣದಲ್ಲಿ ಮಕ್ಕಳ ಪಾಲಿಗೆ ಅಪಾಯವಾಗಬಹುದು ಎಂದು ಮಕ್ಕಳ ಕಾಳಜಿಯ ಕುರಿತು ಮಾಡಿದ ಸುದ್ದಿಗೆ ಫಲ ಲಭಿಸಿದೆ. ಕೊನೆಗೂ ಮಕ್ಕಳ ಹಿತದೃಷ್ಟಿಯಿಂದ ಸುಸಜ್ಜಿತ ಸ್ಥಳಕ್ಕೆ ಮಕ್ಕಳನ್ನು ಸ್ಥಳಾಂತರಿಸಿದ್ದು ಪೋಷಕರು ನಿಟ್ಟುಸಿರು ಬಿಡುವಂತಾಗಿದೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.